ಕಾಲ್ ಮಾಡಿ ಔಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸೇಡಂ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಆರಂಭ ಆಗಿದೆ ಮಧ್ಯಾಹ್ನ 2 ಗಂಟೆಯಿಂದ ಕೂಡ ಆರಂಭ ಆದಾಗಿನಿಂದಲೂ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ ಪವರ್ ಟಿವಿ ಸಮೀಕ್ಷೆಗೆ ಮತದಾರರು ಕೂಡ ಸಖತ್ ರೆಸ್ಪಾನ್ಸ್ ಅನ್ನು ನೀಡ್ತಾ ಇದ್ದಾರೆ ನಿರಂತರವಾಗಿ ಸೇಡಂ ಕ್ಷೇತ್ರದ ಮತದಾರರು ಕರೆಯನ್ನು ಮಾಡ್ತಾ ಇದ್ದಾರೆ ಸಂಜೆ 5 ಗಂಟೆವರೆಗೂ ಕೂಡ ಸೇಡಂ ಕ್ಷೇತ್ರದ ಮತದಾರರಿಗೆ ಕಾಲ್ ಮಾಡಿ ಓಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಸಂಜೆ 5 ಗಂಟೆಗೆ ಸೇಡಂ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ ಅಭಿಯಾನದ ಎರಡನೇ ಕ್ಷೇತ್ರ ಸೇಡಂ ವಿಧಾನಸಭಾ ಕ್ಷೇತ್ರ सद्य सेडम विधानसभा क्षेत्र ट्रेंड हेगिदे अतना हमारे नम आउटपुट टोपी कंपनी आईपीओ अल्ली हूडिके माडि दुड्डु कळ्कोंडोर नोडि हेद्रुकोंडिद्दीरा बेस्ट आईपीओ हूडिके माडबेका फ्रीडम आप डाउनलोड माडि आईपीओ हूडिकेयल्लि एक्सपर्ट आगि हेड सुरेश नेर संपर्कदल्लि जॉइन आगिद्दारे सुरेश सेडम विधानसभा क्षेत्र ट्रेंड हेगिदे याव्याव पक्षगळ नडुवे बलाबल इदे सो याव पक्ष मुन्नडेयल्लिदे याव पक्ष हिन्नडेयल्लिदे ಏನ್ ಹೇಳ್ತಿರಿ ಸೇಡಂ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಸಿಂಧೂರ ಕಲಬುರ್ಗಿ ಜಿಲ್ಲೆಯ ಪ್ರಮುಖ ವಿಧಾನಸಭಾ ಕ್ಷೇತ್ರ ಸೇಡಂ ವಿಧಾನಸಭಾ ಕ್ಷೇತ್ರ ಶರಣರ ನಾಡು ಹಾಗೇನೇ ರಾಷ್ಟ್ರಕೂಟರು ಆಳಿದಂತ ನಾಡು ಈ ಸೇಡಂ ಪ್ರದೇಶ ಹಾಗೇನೇ ದೇಶದಲ್ಲೇ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡುವಂತ ಒಂದು ಪ್ರದೇಶ ಕೂಡ ಇದಾಗಿದೆ ಸಾಕಷ್ಟು ಕಾರ್ಖಾನೆಗಳು ಇಲ್ಲಿ ಇರತಕ್ಕಂತದ್ದು ಇನ್ನು ಗಡಿ ಪ್ರದೇಶವನ್ನು ಹೊಂದಿರತಕ್ಕಂತ ಕ್ಷೇತ್ರ ಕೂಡ ಆಗಿದೆ ತೆಲಂಗಾಣ ಕ್ಷೇತ್ರದ ರಾಜ್ಯದ ಅನೇಕ ಪ್ರದೇಶಗಳನ್ನು ಹೊಂದಿಕೊಂಡಿರತಕ್ಕಂತ ಕ್ಷೇತ್ರ ಕೂಡ ಸೇಡಂ ವಿಧಾನಸಭಾ ಕ್ಷೇತ್ರ ಇದಾಗಿದೆ ಸೇಡಂ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಕಳೆದ ಚುನಾವಣೆ ಸಂದರ್ಭವನ್ನು ನಾವು ಮೆಲುಕು ಹಾಕೋದಾದರೆ 2018 ರಲ್ಲಿ ಅಲ್ಲಿವರೆಗೂ ಕೂಡ ಮೂರು ಬಾರಿ ಗೆಲುವನ್ನು ಸಾಧಿಸಿರ್ತಾರೆ ಕಾಂಗ್ರೆಸ್ನ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿ ಅವರು ಮಂತ್ರಿ ಕೂಡ ಆಗಿರ್ತಾರೆ ಅದು 2018 ರ ಚುನಾವಣೆಯಲ್ಲಿ ಒಂದಷ್ಟು ಪರಿಸ್ಥಿತಿಗಳು ಬದಲಾಗುತ್ತೆ ರಾಜಕುಮಾರ್ ಪಾಟೀಲ್ ತೆಲಕೂರ್ ಅವರು ಏನು ಚುನಾವಣಾ ಪ್ರಚಾರ ಮಾಡಿದಂತ ಸಂದರ್ಭದಲ್ಲಿ ಮತದಾರರ ಬಳಿಗೆ ಹೋಗಿ ಅವತ್ತು ರಾಜನಾಥ್ ಸಿಂಗ್ ಅವರು ಕೂಡ ಕ್ಷೇತ್ರಕ್ಕೆ ಬಂದಿರತಕ್ಕಂತ ಪ್ರಚಾರಕ್ಕೆ ಆ ಸಂದರ್ಭದಲ್ಲಿ ಒಂದು ವೇದಿಕೆಯಲ್ಲಿ ದೀರ್ಘದಡ ನಮಸ್ಕಾರವನ್ನು ಹಾಕಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ ವಿಧಾನಸಭೆಗೆ ಹೋಗೋದಕ್ಕೆ ನಿಮ್ಮ ಕೆಲಸಗಳನ್ನು ನಾನು ಮಾಡ್ಕೊಡ್ತೀನಿ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ಜನರಿಗೆ ಮನವಿಯರೆ ಮಾಡ್ತಾರೆ ಅದಕ್ಕೆ ಹೋಗುತ್ತಂತ ಅಲ್ಲಿನ ಮತದಾರರು ಒಂದು ಅನುಕಂಪದ ಅಲೆಯಲ್ಲಿ ರಾಜಕುಮಾರ್ ಪಾಟೀಲ್ ತೆಲಕೂರ್ ವಿಧಾನಸಭೆಗೆ ಆರಿಸಿ ಬರ್ತಾರೆ ಬಿಜೆಪಿ ಶಾಸಕರಾಗಿ ಅವರು मंत्री आगोद साकु प्रयत्न निगम मंडली स्थान कल बीजेपी नायक क्षेत्र केस अभिवृद्धि केस इन प्रोत्साहन को बारी चित्रण ना गमन कल बारिया सोलन डॉक्टर शरणप्रकाश पाटील बारी अदान सीडन तीरसको मत ऐरु विधानसभा अंत साकु प्रयत्न मत राजकुमार पाटील तेलकूर कूड़ा ಎರಡನೇ ಬಾರಿಗೆ ಗೆದ್ದು ಬರಬೇಕು ಅಂತ ಹೇಳಿ ಅವರು ಕೂಡ ಪ್ರಯತ್ನಗಳನ್ನು ಮಾಡುತ್ತಾ ಇರುವಂತದ್ದು ಇನ್ನೊಂದು ಕಡೆ ಜೆಡಿಎಸ್ ನಲ್ಲೂ ಕೂಡ ಒಂದು ರೀತಿಯ ಅಂತ ಈ ಬಾರಿ ಗೆಲ್ಲೋದಿಕ್ಕೆ ಒಂದಷ್ಟು ಅವಕಾಶಗಳಿದೆ ಅನ್ನೋ ರೀತಿಯಲ್ಲಿ ಅಲ್ಲಿನ ಅಭ್ಯರ್ಥಿ ಕೂಡ ಓಡಾಡ್ತಾ ಇದ್ದಾರೆ ಬಾಲರಾಜ್ ಗುತ್ತೇದಾರ್ ಅಂತ ಹೇಳಿ ಯಾಕಂತಂದ್ರೆ ಇಲ್ಲಿ ಪಂಚರತ್ನ ಯಾತ್ರೆ ಸಾಗಿರತಕ್ಕಂತದ್ದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸಂಚರಿಸಿರತಕ್ಕಂತದ್ದು ಒಂದು ರೀತಿ ಪ್ಲಸ್ ಪಾಯಿಂಟ್ ಆಗಿದೆ ಇನ್ನು ನಾವು ಈ ಕಾಲ್ ಮಾಡಿ ಓಟ್ ಮಾಡಿ ಸಮೀಕ್ಷೆ ಏನು ನಡೆಸ್ತಾ ಇದ್ದೀವಿ ಈಗಾಗಲೇ ಆಫ್ ಸೆಂಚುರಿಯನ್ನು ಬಾರಿಸಿರತಕ್ಕಂತದ್ದು ಪವರ್ ಟಿವಿ ಸಮೀಕ್ಷೆಯಲ್ಲಿ ಇವತ್ತು ಸೇಡಂ ವಿಧಾನಸಭಾ ಕ್ಷೇತ್ರಕ್ಕೆ ಕೂಡ ಸಾಕಷ್ಟು ಕಾರ್ಯಗಳ ಮಹಾಪೂರಣ ಬರ್ತಾ ಇದೆ ಅಂತ ಹೇಳಬಹುದು ಇಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಈಗ ಪೈಪೋಟಿ ಏರ್ಪಡ್ತಾ ಇತ್ತು ಆದರೆ ಬಿಜೆಪಿ ಸಾಕಷ್ಟು ಪಾಯಿಂಟ್ ಕೊಡ್ತಾ ಇದೆ ಹೀಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಒಂದು ರೀತಿ ಹಾವು ಎಣ್ಣೆ ಆಟ ನಡೀತಾ ಇದೆ ಜೆಡಿಎಸ್ ಕೂಡ ಒಂದು ತಕ್ಕ ಮಟ್ಟಿಗೆ ಪೈಪೋಟಿ ಕೊಡ್ತಾ ಇದೆ ಸಿಂಧೂರ ರೈಟ್ ಸುರೇಶ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ